Very good morning. So let us continue with your module number 2. In the last class we discussed about how exactly the hardware and software installations will going to be done. And so today's class we are going to discuss about one more concept, that is using scanner in Windows 10. So ನಿಮಗೆಲ್ಲ ಗೊತ್ತಿರೋ ಹಾಗೆ scanner ನ major ಫಂಕ್ಷನ್ ಇಟ್ಸೆಲ್ಫ್ ಏನು ಅಂತ ಅಂದ್ರೆ, ಯಾವ್ದಾದ್ರು ಒಂದು ಟೆಕ್ಸ್ಟುವಲ್ ಇಮೇಜು ಅಥವಾ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ನೀವು ನಿಮ್ಮ ಸಿಸ್ಟಮ್ ಅಲ್ಲಿ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ರೆ, ವಿ ವಿಲ್ ಗೋಯಿಂಗ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ ಡಿವೈಸ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಅ ಸ್ಕ್ಯಾನರ್. ಸೊ ಈ ಸ್ಕ್ಯಾನರ್ ಇಂದ ಏನ್ ಮಾಡ್ತೀರಾ, ಸೊ ನಿಮ್ದು ಏನೇ ಒಂದು ಹಾರ್ಡ್ ಕಾಪಿ, ಲೈಕ್ ನಿಮ್ಮ ಒಂದು ಯಾವುದೋ ಪ್ಯಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ಅಥವಾ ಯಾವುದೋ ಒಂದು ಶೀಟ್ಸ್ನ ಅಥವಾ ಯಾವುದೋ ಒಂದು ಇನ್ಫಾರ್ಮೇಶನ್ ಇರುವಂತ ಪೇಪರ್ನ, ಸೊ ನೀವೇನಾದ್ರೂ ಅದ್ರ ಸಾಫ್ಟ್ ಕಾಪಿ ಮಾಡಿ ಇಟ್ಕೊಳ್ಬೇಕು ಅಂತಂದ್ರೆ, ವಿ ವಿಲ್ ಗೋಯಿಂಗ್ ಟು ಯೂಸ್ ದಿಸ್ ಡಿವೈಸ್, ದಟ್ ಈಸ್ ಸ್ಕ್ಯಾನರ್. ಸೊ ವಿಂಡೋಸ್ ಟೆನ್ ಅಲ್ಲಿ ಈ ಒಂದು ಸ್ಕ್ಯಾನ್ ಫೀಚರ್ನು ಸಹ ಏನ್ ಮಾಡಿದ್ದಾರೆ, ಇಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಇದರ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಇಮೇಜಸ್ ಆಗಿರ್ಬೋದು, ಸೊ ಎಲ್ಲನೂ ನೀವೇನು ಮಾಡ್ಬೋದು, ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೋದು, ಸ್ಟೋರೇಜ್ ಮಾಡ್ಬೋದು. ಸೊ ಸ್ಕ್ಯಾನ್ ಯೂಸ್ ಮಾಡೋ ರೀತಿ ಏನು, ಹೇಗೆ ಯೂಸ್ ಮಾಡಬೇಕು. ಓಕೆ, ಸೊ ಯೂಶ್ವಲಿ ನಿಮಗೆ ಸ್ಟಾರ್ಟ್ ಮೆನ್ಯೂನ ನೀವು ಏನು ಓಪನ್ ಮಾಡಿದ್ರೆ ಆಟೋಮೆಟಿಕಲಿ ನಿಮಗೆ ಸ್ಕ್ಯಾನ್ ಆಪ್ಷನ್ ಸಿಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಸರ್ಚ್ ಬಟನ್ ಏನಿದೆ, ಆ ಸರ್ಚ್ ಬಟನಲ್ಲಿ ಏನು ಮಾಡಬೇಕು ನೀವು ಟೈಪ್ ಮಾಡಿದ್ರೆ, ಸೊ ಆಟೋಮೆಟಿಕಲಿ ನಿಮ್ಮ ಒಂದು ಸ್ಕ್ಯಾನ್ ಅನ್ನೋ ಒಂದು ಆಪ್ಷನ್ ನಿಮ್ಗೆ ಕಾಣಿಸುತ್ತೆ. ಐ ಥಿಂಕ್ ನಾನು ನಿಮಗೆ ಹಿಂದಿನ ಸ್ಲೈಡಲ್ಲಿ ತೋರಿಸಿದ್ದೆ, ಒಂದು ಸ್ಕ್ಯಾನ್ ಅಂತ ಒಂದು ಆಪ್ಷನ್ ಇದೆ. ಹಾಗೆ ಸ್ಕ್ಯಾನ್ ಕೊಟ್ಟರೆ ಇಲ್ಲಿ ನಿಮಗೆ ಕ್ಯಾನೋ ಸ್ಕ್ಯಾನೋ ಯಾವ ಟೈಪು ಅಂತೆಲ್ಲ ಕೇಳುತ್ತೆ. ಸೊ ಇದನ್ನ ಇಟ್ಕೊಂಡು ನೀವು ಏನು ಮಾಡ್ಬೋದು, ಸ್ಕ್ಯಾನ್ ಅನ್ನೋ ಒಂದು ಆಪ್ಷನ್ನ ಯೂಸ್ ಮಾಡ್ಬೋದು. ಸೊ ಇಫ್ ಯು ಆರ್ ಸ್ಕ್ಯಾನರ್ಸ್ ಪ್ಲಗ್ಡ್ ಇನ್ ಅಂಡ್ ಟರ್ನ್ಡ್ ಆನ್ ದ ಸ್ಕ್ಯಾನ್ ಆ್ಯಪ್, ಪ್ಲೇಸ್ ಯುವರ್ ಸ್ಕ್ಯಾನರ್ಸ್ ನೇಮ್ ಶೋ ಹಿಯರ್ ಅಂಡ್ ದ ಫೈಲ್ ಟೈಪ್ ಯೂಸ್ ಇಟ್ ಫಾರ್ ಸೇವಿಂಗ್ ಯುವರ್ ಫೈಲ್ಸ್. ಯೂಶ್ವಲಿ ಏನಾಗಿರುತ್ತೆ, ಸ್ಕ್ಯಾನ್ ಸಾಫ್ಟ್ವೇರ್ ಇದರಲ್ಲಿ ಇನ್ಸ್ಟಾಲ್ ಆಗಿರುತ್ತೆ. ಬಿಟ್ಟರೆ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಅಂದರೆ, ನಿಮಗೆ ನಿಮ್ಮ ಸಿಸ್ಟಮು ಅಥವಾ ನಿಮ್ಮ ಲ್ಯಾಪ್ಟಾಪ್ನ ಜೊತೆಗೆ ಒಂದು ಸ್ಕ್ಯಾನರ್ ಡಿವೈಸ್ನೇ ನೀವು ನೋಡಿರ್ತೀರ. ಐ ಥಿಂಕ್ ನೀವೆಲ್ಲಾದರೂ ಜೆರಾಕ್ಸ್ ಶಾಪ್ಸ್ಗಳಿಗೆ ಹೋದರೆ ನೀವು ಅಬ್ಸರ್ವ್ ಮಾಡ್ತೀರಾ. ಸೊ ಅವ್ರ ಹತ್ರ ಪ್ರಿಂಟರಲ್ಲೇ ನಿಮಗೆ ಸ್ಕ್ಯಾನರ್ ಆಪ್ಷನ್ನು ಸಹ ಏನು ಮಾಡ್ತಾರೆ, ಕೊಟ್ಟಿರ್ತಾರೆ. ಸೊ ಆ ಸ್ಕ್ಯಾನರ್ ಆಪ್ಷನ್ ಮೇಲೆ ನೀವು ಆ ಡಾಕ್ಯುಮೆಂಟ್ನ ಇಟ್ಟು ಏನು ಮಾಡಬೇಕಾಗುತ್ತೆ, ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ಗಳಿದ್ದಾವೆ. ಒಂದು ಕಲರ್ ಮೋಡ್, ಸೊ ನಿಮಗೆ ಗ್ರೇ ಸ್ಕೇಲ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಕಲರ್ ಅಂತ ಬರುತ್ತೆ. ಗ್ರೇ ಸ್ಕೇಲ್ ಬಂದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಪ್ಷನ್ನು, ಗ್ರೇ ಸ್ಕೇಲ್ ಬಿಟ್ಟು ನೀವು ಬೇರೆ ಆಪ್ಷನ್ ತೊಗೊಂಡ್ರೆ ಕಲರು. ಬಟ್ ನೀವು ಯಾವ ಒಂದು ಪ್ರಿಂಟರ್ನ ಇಟ್ಕೊಂಡಿರ್ತೀರ ಅಥವಾ ನೀವು ಯಾವುದೋ ಒಂದು ಸ್ಕ್ಯಾನರ್ನ ಇಟ್ಕೊಂಡಿರ್ತೀರ, ಅದರ ಒಂದು ಕಾನ್ಫಿಗರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ಆಪ್ಷನ್ನ ತೊಗೊಳ್ತೀರ ಅಂತ. ದೆನ್ ರೆಸಲ್ಯೂಷನ್ಸ್ ಬಂದು ಏನು, ನೀವು ನಿಮ್ಮ ಒಂದು ವಾಟ್ ಇ ಕಾಲ್ಡ್ ಆ ಇಮೇಜ್ ಇರ್ಬೋದು ಅಥವಾ ನಿಮ್ಮ ಒಂದು ಡಾಕ್ಯುಮೆಂಟನ್ನ ವಾಟ್ ಇ ಕಾಲ್ಡ್ ಆ ಕ್ವಾಲಿಟಿನ ನೀವು ಎಷ್ಟು ಚೆನ್ನಾಗಿ ಬೇಕಾದರೂ ನೀವು ಏನು ಮಾಡ್ಕೋಬೋದು ಮಾಡ್ಕೋಬೋದು. ಐ ಥಿಂಕ್ ನೀವು, ನಾನು ಇವಾಗ ಯೂಟ್ಯೂಬ್ ಕ್ಲಾಸಸ್ನ ನಿಮ್ಗೆ ಕಳಿಸ್ತೀನಲ್ಲ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಆಫ್ ದ ವಿಡಿಯೋ ಬಂದು ನಿಮಗೆ 144 ಪಿಕ್ಸೆಲ್ಸಿಂದ ನಿಮಗೆ 1080 HD ವರ್ಷನ್ ತಂಗನೂ ಏನು ಮಾಡಿದ್ದಾರೆ, ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅಂದರೆ ಅರ್ಥ ಏನು, ನಿಮ್ಮ ಒಂದು ರೆಸೊಲ್ಯೂಷನ್ನ ನೀವು ಯಾವ ರೀತಿ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ದಟ್ ಈಸ್ ವಾಟ್ ಡಾಟ್ಸ್ ಪರ್ ಇಂಚ್ ಅಂತ ನಾನು ಹೇಳಿದ್ನಲ್ಲ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ರೆಸೊಲ್ಯೂಷನ್ಸ್ ದಟ್ ಯು ನೀಡ್ ಟು ಅಡ್ಜಸ್ಟ್ ವೆನ್ ಯು ಆರ್ ಸ್ಕ್ಯಾನಿಂಗ್ ಎನಿ ಡಾಕ್ಯುಮೆಂಟ್ಸ್ ಆರ್ ಇಮೇಜಸ್. ಸೇವ್ಸ್ ಫೈಲ್ ಟು, ಸೊ ನೀವು ಒಂದ್ಸಲ ಸ್ಕ್ಯಾನ್ ಮುಗಿದ ಮೇಲೆ ಸೊ ನೀವು ಅದನ್ನ ನಿಮ್ಮ ಒಂದು ಸಪ್ರೇಟ್ ಪಿಕ್ಚರ್ಸ್ ಅಥವಾ ಫೋಲ್ಡರ್ಸ್ಗಳಿಗೆ ಏನು ಮಾಡ್ಕೋಬೋದು, ಸಪ್ರೇಟಾಗಿ ಒಂದು ಫೋಟೋ ಕ್ರಿಯೇಟ್ ಮಾಡಿ ಅದರೊಳಗಡೆ ಏನು ಮಾಡ್ಕೋಬೋದು, ಸೇವ್ ಮಾಡ್ಕೋಬೋದು. ಇಲ್ಲ, ಬಿಫೋರ್ ನಾನು ಸ್ಕ್ಯಾನ್ ಮಾಡೋದಕ್ಕಿಂತ ನಾನು ಏನು ಮಾಡ್ಬೋದು, ಒಂದು ಪ್ರಿವ್ಯೂ ಆಪ್ಷನ್ ಇರುತ್ತೆ, ಆ ಪ್ರಿವ್ಯೂ ಆಪ್ಷನ್ ಯೂಸ್ ಮಾಡಿಕೊಂಡು ಚೆಕ್ ಮಾಡ್ಬೋದು ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಿಕೊಂಡು, ದೆನ್ ಕ್ಲಿಕ್ ದ ಪ್ರಿವ್ಯೂ ಐಕಾನ್ ಅಂಡ್ ಸ್ಕ್ಯಾನ್ ಆ್ಯಪ್ ಮೇಕ್ಸ್ ದ ಫಸ್ಟ್ ಪಾಸ್ ಲೆಟಿಂಗ್ ಯು ಪ್ರಿವ್ಯೂ ಆ ಸ್ಕ್ಯಾನ್ ಮೇಡ್ ವಿತ್ ಯುವರ್ ಚೂಸನ್ ಸೆಟ್ಟಿಂಗ್ಸ್. ಇಫ್ ದ ಪ್ರಿವ್ಯೂ ಡಸಂಟ್ ಲುಕ್ ರೈಟ್, ಮೇಕ್ ಶೂರ್ ಯು ಹ್ಯಾವ್ ಮೇಡ್ ದ ರೈಟ್ ಚಾಯ್ಸ್ ಆಫ್ ಯುವರ್ ಜಾಬ್ ಕಲರ್ ಮೋಡ್ ಡಿಸ್ಕ್ರೈಬ್ಡ್ ಇನ್ ದ ಪ್ರಿಸೀಡಿಂಗ್ ಸ್ಟೆಪ್. ಸೊ ಇದು ಅಕಸ್ಮಾತ್ ಏನಾದರೂ ನೀವು ಸ್ಕ್ಯಾನರ್ನ ವ್ಯೂ ಮಾಡಿ ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಾ ಇಲ್ಲ, ಎಲ್ಲೋ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾ ಇಲ್ಲ, ಪೇಪರ್ ಸರಿ ಕೂತಿಲ್ಲ ಅಂತಂದರೆ, ಮತ್ತೆ ನೀವು ವಾಪಸ್ ಏನು ಮಾಡ್ಬೋದು, ಸೊ ಅದನ್ನು ತೆಗೆದು ಮತ್ತೆ ಇನ್ನೊಂದ್ಸಲ ಸ್ಕ್ಯಾನ್ ಕೊಟ್ಟರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸೊ ಸ್ಕ್ಯಾನ್ ಆಪ್ಷನ್ ವರ್ಕ್ ಆಗುತ್ತೆ.
If you are scanning a smaller item and doesn't fill the entire scanner bed, look for the circle markers on each corner of the previous scan. Drag each circle inward to surround the area you want to copy. So usually ಏನಾಗಿರುತ್ತೆ ಪ್ಯಾನ್ ಕಾರ್ಡ್ ನಿಮ್ದು ಚಿಕ್ಕದು ಬಟ್ ಸ್ಕ್ಯಾನರ್ ದು ಸೈಜ್ ಬಂದು ಏನಾಗಿರುತ್ತೆ ದೊಡ್ಡದಾಗಿರುತ್ತೆ. ಸೊ ನಿಮಗೆ ಆ ಒಂದು ಸೈಜ್ಗೆ ತಕ್ಕನಾಗಿ ಕೂತ್ಕೋಬೇಕು ಅಂತ ಅಂದ್ರೆ ನೀವು ಅದಕ್ಕೆ ಅಡ್ಜಸ್ಟ್ ಮಾಡುವಂಥ ಆಪ್ಷನ್. ಐ ತಿಂಕ್ ನೀವು ಕ್ರಾಪ್ ಅಂತ ಆಪ್ಷನ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಆಪ್ಷನ್ಸ್ಗಳೆಲ್ಲ ಈ ಒಂದು ಸ್ಕ್ಯಾನರ್ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅಂದಮೇಲೆ ಸೊ ಆಟೋಮೆಟಿಕ್ ಆಗಿ ನೀವು ಸ್ಕ್ಯಾನ್ ಕ್ಲಿಕ್ ಮಾಡಿ. ಸೊ ಸ್ಕ್ಯಾನ್ ಫಿನಿಶ್ ಆದ್ಮೇಲೆ ಏನು ಮಾಡ್ಬೋದು, ಸೊ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸ್ನ ಎಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಕೇಳುತ್ತೆ. ಆ ಸೇವ್ ಮಾಡಿಕೊಂಡು ಆ ಒಂದು ಪರ್ಟಿಕ್ಯುಲರ್ ಫೋಲ್ಡರ್ಲಿ ನಿಮ್ಮ ಒಂದು ವಾಟ್ ಈಸ್ ಕಾಲ್ಡ್ ಇಮೇಜ್ ಅಥವಾ ಡಾಕ್ಯುಮೆಂಟ್ ಇರುತ್ತೆ. ಐ ಥಿಂಕ್ ನಾನು ಇಲ್ಲಿ ತೋರಿಸ್ಬೇಕು ಅಂತಂದರೆ ವಾಟ್ ಐ ಡೂ, ಐ ಕ್ಲಿಕ್ ಆನ್ ಸ್ಕ್ಯಾನ್ ಹ್ಯಾವ್ ಸರ್ಚ್ ಬಟನ್ನಲ್ಲಿ ಹೋಗ್ತೀನಿ. ಸಿ ಇಲ್ಲಿ ನಿಮಗೆ ಪ್ರಿಂಟರ್ ಆ್ಯಂಡ್ ಸ್ಕ್ಯಾನ್ ಅಂತ ಇದೆ ಆಪ್ಷನ್ನು. ಸೊ ನನಗಿಲ್ಲಿ ಯಾವ ಒಂದು ಪ್ರಿಂಟರು ಕನೆಕ್ಟ್ ಮಾಡಿಲ್ಲ ಅಥವಾ ಸ್ಕ್ಯಾನರು ಕನೆಕ್ಟ್ ಮಾಡಿಲ್ಲ. ಸೊ ಅದರಿಂದ ನಿಮಗೆ ಇಲ್ಲಿ ಯಾವುದು ಡಿಸ್ಪ್ಲೇ ಆಗ್ತಾ ಇಲ್ಲ. ಬಟ್ ನೀವು ಸೆಟ್ಟಿಂಗ್ಸಲ್ಲಿ ಏನು ಮಾಡ್ಕೋಬೇಕಾಗುತ್ತೆ, ಒಂದ್ಸಲ ನೀವು ಸ್ಕ್ಯಾನರ್ನ ಅಥವಾ ಡಿವೈಸ್ನ ಇನ್ಸ್ಟಾಲ್ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಪ್ರಿಂಟರ್ ಸ್ಕ್ಯಾನರ್ ಅಂತ ಬರುತ್ತೆ. ಕೆಲವೊಂದ್ಸಲ ಅದೇ ಆಟೋಮೆಟಿಕ್ಕಾಗೂ ಏನಾಗುತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆಗಿ ಇದನ್ನು ಡಿವೈಸ್ನ ನಿಮ್ಮ ಸಿಸ್ಟಮ್ಗೆ ಆ್ಯಡ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಗೋ ಫಾರ್ ವಾಟ್ ಈ ಕಾಲ್ಡ್ ಸ್ಕ್ಯಾನಿಂಗ್ ದಟ್ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್. ಸೊ ಇಲ್ಲಿ ನೀವು ನೋಡೋದಾದರೆ ಸ್ಕ್ಯಾನ್ ಅನ್ನೋ ಆಪ್ಷನ್ನು ಸಮೇತ ಇಲ್ಲಿ ಸ್ಕ್ಯಾನ್ ಅನ್ನೋ ಆಪ್ಷನ್ ಇದೆ. ಐ ಥಿಂಕ್ ನಾನು ಇದರಲ್ಲಿ ಯಾವುದೇ ರೀತಿ ಡಿವೈಸ್ನ ಕನೆಕ್ಟ್ ಮಾಡಿಲ್ಲ ನಾನು. ಬಟ್ ಸಿ ನೀವು ಸ್ಕ್ಯಾನ್ ಬಟನ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದನ್ನ ನೀವು ಸ್ಕ್ಯಾನ್ ಮಾಡಬೇಕು ಅಂತ ಕೇಳುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ನ ಅಥವಾ ಇಮೇಜ್ನ ನೀವೇನು ಮಾಡ್ಬೋದು ಸ್ಕ್ಯಾನ್ ಮಾಡಿಬಿಟ್ಟು ಐ ಥಿಂಕ್ ಯು ಕ್ಯಾನ್ ಸೇವ್ ಇಟ್ ಇನ್ ಯುವರ್ ಡಾಕ್ಯುಮೆಂಟ್. ನ್ಯೂ ಸ್ಕ್ಯಾನರ್ ಕೊಟ್ಟರೆ ಇಲ್ಲಿ ನೋಡಿ, ನೋ ಸ್ಕ್ಯಾನರ್ಸ್ ವರ್ ಡಿಟೆಕ್ಟೆಡ್, ಇಫ್ ಅ ಸ್ಕ್ಯಾನರ್ ಇಸ್ ಇನ್ಸ್ಟಾಲ್ಡ್ ಮೇಕ್ ಶೋರ್ ದಟ್ ಇಸ್ ಪವರ್ಡ್ ಆನ್ ಅಂಡ್ ಕನೆಕ್ಟೆಡ್ ಟು ದ ಕಂಪ್ಯೂಟರ್ ಅಂತ. ಸೊ ನಾನು ಯಾವುದೇ ಒಂದು ಸ್ಕ್ಯಾನರ್ ಡಿವೈಸ್ ನಾನು ಇನ್ಸ್ಟಾಲ್ ಮಾಡಿಲ್ಲ, ಅದಕ್ಕೆ ಇಲ್ಲಿ ಏನು ಮಾಡ್ತಾ ಇದೆ ಕೇಳ್ತಾ ಇದೆ, ನೋ ಸ್ಕ್ಯಾನರ್ಸ್ ವರ್ ಡಿಟೆಕ್ಟೆಡ್ ಅಂತ. ನಾನು ಒಂದ್ಸಲ ಸ್ಕ್ಯಾನರ್ನ ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಸ್ಕ್ಯಾನ್ ಅಂತ ಕೊಟ್ಟರೆ ಏನಾಗುತ್ತೆ, ನೀವು ಯಾವ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಬೇಕು ಅಂತ ಶೀಟ್ ಇಟ್ಟಿರ್ತೀರೋ ಆ ಶೀಟ್ ಏನಾಗುತ್ತೆ ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಇಮೇಜು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ಅದನ್ನು ಏನು ಮಾಡ್ಬೋದು ಇಲ್ಲಿ ಸೇವ್ ಅಥವಾ ಸೇವ್ ಆಸ್ ಅಥವಾ ಫಾರ್ವರ್ಡ್ ಟು ಇಮೇಲ್ ಏನು ಮಾಡ್ಬೋದು ನೀವು ಕಳಿಸ್ಕೊಡ್ಬೋದು. ಫಸ್ಟ್ ಪ್ರಿವ್ಯೂ ಚೆಕ್ ಮಾಡಿ, ಪ್ರಿವ್ಯೂ ಆದಮೇಲೆ ಸೊ ಅದನ್ನು ಸೇವ್ ಮಾಡಿಕೊಂಡು ಅದಾದಮೇಲೆ ಅದನ್ನು ನೀವು ಫಾರ್ವರ್ಡ್ ಮಾಡ್ಕೋಬೋದು. ಸೊ ಈ ರೀತಿ ಏನು ನಿಮ್ಮ ಒಂದು ಸ್ಕ್ಯಾನ್ ಆಪ್ಷನ್ನು ವರ್ಕ್ ಆಗುವಂಥದ್ದು. ಐ ಥಿಂಕ್ ನೀವು ಬೇಕಾದರೆ ಎಲ್ಲಾದರೂ ಏನೋ ಕಂಪ್ಯೂಟರ್ ಸೆಂಟರ್ಸ್ಗಳಲ್ಲಿ ನೀವು ಸ್ಕ್ಯಾನಿಂಗ್ ಆಪ್ಷನ್ಸ್ಗಳನ್ನಾದರೂ ಕೊಟ್ಟರೆ ಐ ಥಿಂಕ್ ನೀವು ಯು ಕ್ಯಾನ್ ಅಬ್ಸರ್ವ್ ದೇರ್ ಹೌ ಎಕ್ಸಾಕ್ಟ್ಲಿ ದಿಸ್ ಸ್ಕ್ಯಾನರ್ ವಿಲ್ ಗೋಯಿಂಗ್ ಟು ವರ್ಕ್ ಅಂತ. ದೆನ್ ವಿ ಹ್ಯಾವ್ ಸಿಸ್ಟಮ್ ಟೂಲ್ಸ್ ಇನ್ ವಿಂಡೋಸ್ 10. ಒನ್ ಆಫ್ ದ ಮೇಜರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ವಿಂಡೋಸ್ 10 ಯಾಕೆ ಅಂತ ಅಂದರೆ ಯೂಶ್ವಲಿ ಏನಾಗಿರುತ್ತೆ ಎಲ್ಲ ಪ್ರೋಗ್ರಾಮ್ಸು ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ. ನೀವು ಅದರಲ್ಲಿ ಏನಾದರೂ ಕೆಲವೊಂದು ಚೇಂಜಸ್ಗಳನ್ನ ನೀವು ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಅಥವಾ ಏನಾದರೂ ಒಂದು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೊಳ್ಬೇಕು ಅನ್ನೋದಿದ್ರೆ ಯು ಹ್ಯಾವ್ ಟು ಯೂಸ್ ದಿ ಸಿಸ್ಟಮ್ ಟೂಲ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ವಿಂಡೋಸ್ ಕಂಟೈನ್ಸ್ ಅ ವೆರೈಟಿ ಆಫ್ ಸಿಸ್ಟಮ್ ಟೂಲ್ಸ್ ದಟ್ ಆರ್ ಯೂಸ್ಫುಲ್ ಬಟ್ ವೆಲ್ ಹಿಡನ್. ಸಮ್ ಆರ್ ಪ್ಯೂರಿ ಡೀಪ್ ಇನ್ ದ ಸ್ಟಾರ್ಟ್ ಮೆನು, ವೈಲ್ ಅದರ್ಸ್ ಯು ಕ್ಯಾನ್ ಆಕ್ಸೆಸ್ ಓನ್ಲಿ ಇಫ್ ಯು ನೋ ದ ರೈಟ್ ಕಮ್ಯಾಂಡ್ ಟು ರನ್ ಅಂತ. ಕೆಲವೊಂದ್ಸಲ ಏನಾಗುತ್ತೆ ನಿಮಗೆ ಈ ಸಿಸ್ಟಮ್ ಟೂಲ್ಸ್ಗೆ ಸಂಬಂಧಪಟ್ಟಂಗೆ ಯಾವ ಡೈರೆಕ್ಟಾಗಿ ನಿಮಗೆ ಸಿಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಮಾರ್ಟ್ ಫೋನ್ಸ್ಗಳಲ್ಲೇ ಕೆಲವೊಂದು ಆಪ್ಷನ್ಸ್ಗಳನ್ನ ನೀವೇನಾದ್ರು ಚೇಂಜ್ ಮಾಡ್ಕೋಬೇಕು ಅಂದರೆ ನೀವು ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಹುಡುಕಿ ನೀವೇನು ಮಾಡಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ. ಅದೇ ರೀತಿ ನಿಮ್ಮ ಕಂಪ್ಯೂಟರ್ಗಳಲ್ಲೂ ಅಷ್ಟೇ ಅಥವಾ ಲ್ಯಾಪ್ಟಾಪ್ಗಳಲ್ಲೂ ಅಷ್ಟೇ, ವಿಂಡೋಸ್ 10 ಅಥವಾ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇಟ್ಟಿದ್ರು ಎಲ್ಲೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ನಿಮ್ಮ ಒಂದು ಸಿಸ್ಟಮ್ ಟೂಲ್ಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ, ಕೆಲವೊಂದೆಲ್ಲ ಹಿಡನ್ ಆಗಿರುತ್ತೆ. ಸೊ ದಟ್ ಯು ನೀಡ್ ಟು ಐಡೆಂಟಿಫೈ ಯು ನೋ ವೆಲ್ ಬಿಫೋರ್ ಯು ನೋ ಮೇಕಿಂಗ್ ಎನಿ ಚೇಂಜಸ್ ಇನ್ ಯುವರ್ ಕಂಪ್ಯೂಟರ್.
The control panel allows you to access various system admin tools with a click. One can change the control panel view to small icons or large icons to quickly view all available tools and launch them ante. Sari system tools ella el sigutte antandre there is something called as control panel. Aa control panel alli enagirutte nimge ee ond particular system tools gulu sigutte. So easily access all system tools. So step 1, launch the control panel. I think you search button logi control panel ada kotre control panel display agutte. So aa ond control panel na select maadkoli. Adadmele right click on the control panel icon, the task bar, click pin to task bar. So idu nimu yav rithi nimu access maadkobeku anta, I think task bar alli bekare nimu en maadabodu nimma control panel na display maadkobodu. Then open the control panel by clicking on its icon on the task bar. So alli nimge yav rithi I think illi nimu nodabodu illi view by small icons, large icons anta irutte. Nimu idanna small icons beko athwa large icons beko anta irutte. I think neevu illi observe maadabodu ivellavu saha yenu anta andre nimma system tools ke sambandha pattange iruvantadu. Illi neevu yavudannu bekadru neevu en maadabodu nimge yav rithi beko aa rithi adjustments kuda maadkolta hogabodu. So idu major agi thumba important agi one we should know and understand. So let us go practically how exactly this particular control panel works anta. I think nana task bar alli ee ondu control panel illa illi, but adre nana desktop mele nan control panel na ittkondidini. So nan en maartta iddini, enter kodta iddini. So control panel na neevu enter kottid takshana nimge see that is what adjust your computer settings anta illi category anta bantu. Nan avage helide ondu small tools anta bantu, see idu small tools, large icons anta andre hing barutte. So view by category anta andre hing barutte. So ನನಗೆ ಕ್ಯಾಟಗರಿ ಬೇಕು ಬಿಕಾಸ್ ನನಗೆ ಮೇಜರ್ ಹೆಡ್ಡಿಂಗ್ಸ್ ಅಥವಾ ಮೇಜರ್ ಕವರೇಜ್ ಯಾವ್ದ್ರಿಂದ ಇರುತ್ತೆ ಅದನ್ನ ನೋಡ್ಕೊಂಡು ಏನ್ ಮಾಡಬೇಕು ನಾನು. ಸೊ ನನ್ನ ಚೇಂಜಸ್ ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಮೇಜರ್ ಆಗಿ ಟೋಟಲಿ 8 ಹೆಡ್ಡಿಂಗ್ಸ್ ಗಳು ಬರುತ್ತೆ. ಸೊ ನಿಮ್ಮ ಕಂಪ್ಯೂಟರ್ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ ಅಂತ. ಇದು ಪ್ಯೂರ್ಲಿ ನಿಮ್ಮ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಮತ್ತೆ ನಿಮ್ಮ ಸಿಸ್ಟಮ್ ನ ಬ್ಯಾಕ್ಅಪ್ ತಗೊಳ್ಳೋದು ರೀಸ್ಟೋರ್ ಮಾಡ್ಕೊಳ್ಳೋ ಸಂಬಂಧಪಟ್ಟಂಗೆ ನಿಮ್ಮ ಒಂದು ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ ಇರುತ್ತೆ. ಸೊ ಯೂಶುವಲಿ ನಾವು ಅದನ್ನ ಟಚ್ ಮಾಡೋದಕ್ಕೆ ಹೋಗಲ್ಲ ಬಿಕಾಸ್ ಇದೆಲ್ಲ ಆಲ್ರೆಡಿ ಡಿಫಾಲ್ಟ್ ಆಗಿ ಕರೆಕ್ಟ್ ಆಗಿರುತ್ತೆ. ಸೊ ಅದನ್ನ ನಾನೇನು ಮುಟ್ಟಕ್ಕೆ ಹೋಗಲ್ಲ. ದೆನ್ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಅಂತೆ. ಇದು ಬಂದು ನಿಮ್ಮ ಒಂದು ಲ್ಯಾನ್ ಕನೆಕ್ಷನ್ಸ್ ಇರ್ಬೋದು ಅಥವಾ ವೈಫೈ ಕನೆಕ್ಷನ್ಸ್ ಗಳು ಇಟ್ಕೊಂಡಿರ್ಬೋದು. ಈ ತರ ಕನೆಕ್ಷನ್ಸ್ ಗಳಿದ್ರೆ ಆ ಕನೆಕ್ಷನ್ಸ್ ನ ಕರೆಕ್ಟ್ ಆಗಿ ರನ್ ಆಗ್ತಾ ಇದೆಯಾ ಇಲ್ವಾ, ರನ್ ಆಗ್ತಾ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ, ಅಲ್ಲೇನಾದ್ರೂ ಚೇಂಜಸ್ ಮಾಡ್ಕೋಬೇಕು ಅಂತ ಅಂದ್ರೆ ಈ ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ನ ಯೂಸ್ ಮಾಡ್ತೀರಾ. ದೆನ್ ಹಾರ್ಡ್ವೇರ್ ಅಂಡ್ ಸೌಂಡ್ ಅಂತೆ. ನಿಮ್ಮ ಕೆಲವೊಂದು ಸೌಂಡ್ ಸೆಟ್ಟಿಂಗ್ಸ್ ಇರ್ಬೋದು ಅಥವಾ ಕೆಲವೊಂದು ಡಿವೈಸಸ್ ಗಳು ನೀವು ಕನೆಕ್ಟ್ ಮಾಡಿದ್ರೆ ಅದು ವರ್ಕ್ ಆಗ್ತಿಲ್ಲ ಅಂತ ಇರ್ಬೋದು. ಆ ತರ ವಿಚಾರಗಳನ್ನ ನೀವು ಈ ಒಂದು ಹಾರ್ಡ್ವೇರ್ ಅಂಡ್ ಸೌಂಡ್ ಅನ್ನೋ ಹೆಡ್ಡಿಂಗ್ ಅಲ್ಲಿ ಏನ್ ಮಾಡ್ತೀರಾ, ಸೊ ಚೆಕ್ ಮಾಡ್ಕೊಳ್ತಾ ಹೋಗ್ತೀರಾ. ಅಲ್ಲೇನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ, ಚೇಂಜಸ್ ಇದ್ರೆ ಮಾಡ್ಕೊಳ್ತಾ ಹೋಗ್ತೀರಾ. ದೆನ್ ಪ್ರೋಗ್ರಾಮ್ಸ್, ಅನ್ಇನ್ಸ್ಟಾಲ್ ಅ ಪ್ರೋಗ್ರಾಮ್ ಅಂತೆ. ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ ಅಲ್ಲಿ ಎಷ್ಟೊಂದು ಸಾಫ್ಟ್ವೇರ್ಸ್ ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಸೊ ಕೆಲವೊಂದು ಸಾಫ್ಟ್ವೇರ್ ಗಳು ನಿಮ್ಗೆ ಏನಾದ್ರೂ ಅವಶ್ಯಕತೆ ಇಲ್ಲ ಅಂತ ಅಂದಾಗ, ಸೊ ದೆನ್ ವಿ ಹಾವ್ ಟು ಗೋ ಹಿಯರ್ ಲೈಕ್ ಅನ್ಇನ್ಸ್ಟಾಲ್ ಅ ಪ್ರೋಗ್ರಾಮ್. ಅನ್ಇನ್ಸ್ಟಾಲ್ ಅ ಪ್ರೋಗ್ರಾಮ್ ಹೋಗಿ ನಿಮ್ಮ ಯಾವ ಸಾಫ್ಟ್ವೇರ್ ನಿಮ್ಗೆ ಬೇಡ ಅದನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಅನ್ಇನ್ಸ್ಟಾಲ್ ಆಗುತ್ತೆ. ದೆನ್ ಯೂಸರ್ ಅಕೌಂಟ್ಸ್, ಸೊ ಚೇಂಜ್ ಅಕೌಂಟ್ ಟೈಪ್ ಅಂತೆ. ಇಲ್ಲಿ ನಾನು ಬಂದು ನಾನು ಒಬ್ಬನೇ ಯೂಸ್ ಮಾಡ್ತಿರೋದು, ನನ್ನ ಒಂದೇ ಯೂಸರ್ ಅಕೌಂಟ್ ಇದೆ. ಅಕಸ್ಮಾತ್ ನನ್ನ ಲ್ಯಾಪ್ಟಾಪ್ ನ ಇಬ್ರು ಅಥವಾ ಮೂರು ಜನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಏನ್ ಮಾಡ್ತೀನಿ, ಸೊ ನನ್ನ ಮೂರು ಅಕೌಂಟ್ ನ ಏನ್ ಮಾಡ್ಕೊಳ್ಬಹುದು, ಕ್ರಿಯೇಟ್ ಮಾಡ್ಕೊಂಡು, ಸೊ ನನ್ನ ಅಕೌಂಟ್ ನ ನಾನು ಏನ್ ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ದೆನ್ ಅಪಿಯರೆನ್ಸ್ ಅಂಡ್ ಪರ್ಸನಲೈಸೇಷನ್, ಸೊ ಇದು ನಿಮ್ಮ ಡಿಸ್ಪ್ಲೇ. ಐ ಥಿಂಕ್ ಪರ್ಸನಲೈಸೇಷನ್ ಬಗ್ಗೆ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಹೇಳಿದೆ ನಾನು ಯಾವ ರೀತಿ ಪರ್ಸನಲೈಸೇಷನ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತ. ನಿಮ್ಮ ಡೆಸ್ಕ್ಟಾಪ್ ಬ್ಯಾಕ್ ಗ್ರೌಂಡ್ ಇರ್ಬೋದು, ನಿಮ್ಮ ಡೆಸ್ಕ್ಟಾಪ್ ಕಲರ್ ಸೆಟ್ಟಿಂಗ್ಸ್ ಇರ್ಬೋದು, ಐಕಾನ್ಸ್ ಯಾವ ರೀತಿ ಕಾಣೋ ಆಗಿರ್ಬೋದು, ನಿಮ್ಮ ಓವರಾಲ್ ಡಿಸ್ಪ್ಲೇ ರೆಸೊಲ್ಯೂಷನ್ ಇರ್ಬೋದು, ಈ ಒಂದು ಚೇಂಜಸ್ ಗಳನ್ನ ನೀವು ಮಾಡ್ಕೊಳ್ಳೋವಂಥದ್ದು. ದೆನ್ ಕ್ಲಾಕ್ ಅಂಡ್ ರೀಜನ್, ನಿಮ್ಮ ಒಂದು ಟೈಮಿಂಗ್ಸು, ಡೇಟು, ಫಾರ್ಮೆಟ್ಸ್ ನ ಚೇಂಜ್ ಮಾಡ್ಕೊಳ್ಳೋದಿರ್ಬೋದು. ಸೊ ಅದನ್ನ ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ಕ್ಲಾಕ್ ಅಂಡ್ ರೀಜನ್ ಗೆ ಹೋಗ್ತೀರಾ. ದೆನ್ ಈಸಿ ಆಫ್ ಆಕ್ಸೆಸ್, ಸೊ ಯಾವ್ದಾದ್ರು ಒಂದು ಏನೋ ನಿಮ್ಮ ಒಂದು ವಿಂಡೋಸ್ 10 ಬಗ್ಗೆ ನಿಮ್ಗೆ ಏನಾದ್ರೂ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳು ಗೊತ್ತಾಗ್ತಾ ಇಲ್ಲ, ಅದನ್ನ ತಿಳ್ಕೊಬೇಕು ಅನ್ನೋದಿದ್ರೆ, ಸೊ ನಾವೇನ್ ಮಾಡ್ತೀವಿ ಈ ಈಸಿ ಆಫ್ ಆಕ್ಸೆಸ್ ಗೆ ಹೋಗ್ತೀವಿ. ಸೊ ಆಸ್ ಅ ಕಾಮರ್ಸ್ ಸ್ಟೂಡೆಂಟ್, ಸೊ ನಮ್ಗೆ ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನೋ ಒಂದು ನೆಟ್ವರ್ಕ್ ಅಂಡ್ ಇಂಟರ್ನೆಟ್ ಬಗ್ಗೆ, ಇನ್ನೊಂದು ಹಾರ್ಡ್ವೇರ್ ಅಂಡ್ ಸೌಂಡ್ ಬಗ್ಗೆ, ಪ್ರೋಗ್ರಾಮ್ಸ್ ಬಗ್ಗೆ, ಯೂಸರ್ ಅಕೌಂಟ್ಸ್, ಅಪಿಯರೆನ್ಸ್ ಅಂಡ್ ಪರ್ಸನಲೈಸೇಷನ್, ಕ್ಲಾಕ್ ಅಂಡ್ ರೀಸನ್. ಸೊ ಈ ಒಂದು 5 ಅಥವಾ 6 ಏನೋ ಸಿಸ್ಟಮ್ ಸೆಟ್ಟಿಂಗ್ಸ್ ಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಐ ಥಿಂಕ್ ಅಷ್ಟು ಇನ್ಫಾರ್ಮೇಶನ್ ಸಾಕಾಗುತ್ತೆ. ಸೊ ಐ ಥಿಂಕ್ ನಾನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಒಂದು ನೆಟ್ವರ್ಕ್ ಅಂಡ್ ಶೇರಿಂಗ್ ಸೆಂಟರ್ ಅಂತ ಇದೆ, ಇಂಟರ್ನೆಟ್ ಆಪ್ಷನ್ ಅಂತ ಇದೆ. ಸೊ ನೆಟ್ವರ್ಕ್ ಅಂಡ್ ಶೇರಿಂಗ್ ಸೆಂಟರ್ ಬಂದು ನೀವು ಯಾವ ಒಂದು ನೆಟ್ವರ್ಕ್ ನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡ್ಬೇಕು ಅಂತಂದ್ರೆ ಇಲ್ಲಿ ಹೋಗ್ತೀರಾ.
ಇಲ್ಲಿ ನನಗೆ ಯಾವುದೇ ರೀತಿಯಾದಂಥ ನೆಟ್ವರ್ಕು ನಾನು ಕನೆಕ್ಟ್ ಮಾಡಿಕೊಂಡಿಲ್ಲ, ಬಿಕಾಸ್ ನಾನು ಯಾವುದೇ ರೀತಿ ಏನೋ ವೈಫೈ ಕನೆಕ್ಷನ್ ನಾನು ಮಾಡಿಕೊಂಡಿಲ್ಲ. ವ್ಯೂ ಆರ್ ಆಕ್ಟಿವ್ ನೆಟ್ವರ್ಕ್, ಯು ಆರ್ ಕರೆಂಟ್ಲಿ ನಾಟ್ ಕನೆಕ್ಟೆಡ್ ಟು ಎನಿ ಆಫ್ ದ ನೆಟ್ವರ್ಕ್ಸ್ ಅಂತ ಬರುತ್ತೆ. ಸೊ ನಾನು ಅಕಸ್ಮಾತ್ ಏನಾದರೂ ಒಂದು ಪರ್ಟಿಕ್ಯುಲರ್ ನೆಟ್ವರ್ಕ್ನ ನಾನು ಕನೆಕ್ಟ್ ಮಾಡಿಕೊಂಡೆ ಇವಾಗ ಅಂತ ಅಂದರೆ, ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಆ ನೆಟ್ವರ್ಕು ಡಿಸ್ಪ್ಲೇ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಾನು ಇವಾಗ ನನ್ನ ನೆಟ್ವರ್ಕ್ನ ಕನೆಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, ನನ್ನ ವೈಫೈ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ. ಸೊ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡಿದ್ದಂಗೆ, ಸೊ ಸಿಹಿಯೋ, ಸೊ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಯಾವ ನೆಟ್ವರ್ಕ್ ಆಕ್ಟಿವ್ ಆಗಿದೆಯೋ ಅದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಪಬ್ಲಿಕ್ ನೆಟ್ವರ್ಕ್ ಅಂತ, ಇಂಟರ್ನೆಟ್ ಕನೆಕ್ಷನು, ವೈಫೈ ಅಂತ ಬರೋದು. ಇಲ್ಲಿ ನಿಮ್ಗೆ ಯಾವುದೊಂದು ಲ್ಯಾನ್ ಅಥವಾ ಎಥರ್ನೆಟ್ ಅಂತ ಬರ್ತಾ ಇಲ್ಲ ಡೈರೆಕ್ಟ್. ಸೊ ಇದು ನೀವು ಏನು ನಿಮ್ಮ ನೆಟ್ವರ್ಕ್ ಇನ್ಫಾರ್ಮೇಶನ್ಸ್ಗಳನ್ನ ನೀವು ಚೆಕ್ ಮಾಡುವಂಥ ಜಾಗ. ನಾನು ಸುಮ್ಮನೆ ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡ್ತೀನಿ, ಐ ಆಮ್ ನಾಟ್ ಗೋ ಇನ್ ಡೆಪ್ತ್, ನಾನು ಹೋಗಲ್ಲ ಬಿಕಾಸ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ಆಸ್ ಆಫ್ ನೌ. ಸೊ ಒಂದು, ಸೊ ಸೆಕೆಂಡ್ ಒಂದು ಬಂದು ಹಾರ್ಡ್ವೇರ್ ಆ್ಯಂಡ್ ಸೌಂಡ್ ಅಂತೆ. ಸೊ ಹಾರ್ಡ್ವೇರ್ ಆ್ಯಂಡ್ ಸೌಂಡ್ ಮೇಲೆ ಬಂದು ಇಲ್ಲಿ ನೀವು ಡಿವೈಸ್ ಆ್ಯಂಡ್ ಪ್ರಿಂಟರ್, ಯಾವುದಾದ್ರು ಡಿವೈಸ್ನ ಆ್ಯಡ್ ಮಾಡಬೇಕು ಅಂದರೆ ನೀವು ಆ್ಯಡ್ ಡಿವೈಸ್ ಕೊಟ್ಬಿಟ್ಟು ನೀವು ಪ್ರಿಂಟರ್ನ ಕನೆಕ್ಟ್ ಮಾಡಿದ್ದೀರಾ ಯು ಎಸ್ ಬಿಲಿ, ಕನೆಕ್ಟ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಡಿವೈಸ್ ಅಂತ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದೇ ಸರ್ಚ್ ಆಗಿ ಏನು ಮಾಡುತ್ತೆ, ಸೊ ನಿಮ್ಮ ಒಂದು ಡಿವೈಸ್ನ ಆಟೋಮೆಟಿಕ್ಕಾಗಿ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ದೆನ್ ಆಟೋ ಪ್ಲೇ ಅಂತೆ. ಆಟೋ ಪ್ಲೇ ಬಂದು ಯಾವುದೋ ನನ್ನ ಸಿ ಡಿನೋ ಅಥವಾ ಯಾವುದೋ ಒಂದು ನಾನು ಪೆನ್ ಡ್ರೈವ್ ಹಾಕಿ ಪ್ಲೇ ಯಾವುದಾದ್ರೂ ಒಂದು ಆಡಿಯೋ ಅಥವಾ ವಿಡಿಯೋನ ನಾನು ಪ್ಲೇ ಮಾಡಬೇಕಂದ್ರೆ ಆಟೋಮೆಟಿಕ್ಕಾಗಿ ಪ್ಲೇ ಆಗಬೇಕಂತ ಕೇಳೋದು, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು. ಸೌಂಡ್ ಅಡ್ಜಸ್ಟು, ಸೊ ನಿಮ್ಮ ಒಂದು ಸಿಸ್ಟಮ್ ಸೌಂಡನ್ನು ನೀವು ಏನಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಸೊ ಈ ಸೌಂಡು ಮತ್ತು ಅಡ್ಜಸ್ಟ್ ಸಿಸ್ಟಮ್ ವಾಲ್ಯೂಮ್ಗೆ ಹೋದರೆ ನಿಮ್ಗೆ ಇಲ್ಲಿ ಕೇಳುತ್ತೆ, ಈ ಒಂದು ಸ್ಪೀಕರು ಸಿಸ್ಟಮ್ ಸೌಂಡು, ಇಲ್ಲ ರನ್ನಿಂಗ್ ಫ್ರೀ ಕ್ಯಾಮ್ ರನ್ನಿಂಗ್ ಮಾಡ್ತಾ ಇದ್ದೀನಿ, ಇದ್ರ ಸೌಂಡ್ ಹೆಂಗಿರಬೇಕು ಅಂತ ಇದರಲ್ಲಿ ನೀವು ಏನು ಮಾಡ್ಕೋಬೋದು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ದೆನ್ ಪವರ್ ಆಪ್ಷನ್, ನಿಮ್ಮ ಬ್ಯಾಟ್ರಿ ಸೇವರ್ ಆಪ್ಷನ್ಸ್ಗಳನ್ನ ನೀವು ಇಲ್ಲಿ ಆಪ್ಷನ್ಸ್ ಇದೆ ನಿಮಗೆ ಚೇಂಜ್ ಮಾಡ್ಕೊಳ್ಳೋವಂಥದ್ದು. ಸೊ ಬ್ಯಾಟ್ರಿ ಸೆಟ್ಟಿಂಗ್ಸಲ್ಲಿ ಏನಾದರೂ ನೀವು ಚೇಂಜ್ ಮಾಡ್ಕೊಳ್ಳೋದಾದರೆ ಹೈ ಪರ್ಫಾರ್ಮೆನ್ಸು ಹೆಚ್ ಪಿ ರೆಕಮೆಂಡೆಡ್ ಅಂತ, ಸೊ ಇಲ್ಲಿ ನಾನು ಹೈ ಪರ್ಫಾರ್ಮೆನ್ಸ್ನ ಚೂಸ್ ಮಾಡಿದ್ದೀನಿ, ಸೊ ಇನ್ಸ್ಟೆಡ್ ಆಫ್ ಹೆಚ್ ಪಿ ರೆಕಮೆಂಡೆಡು. ಸೊ ಇದ್ರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಏನು ಮಾಡ್ಬೋದು ಯೂಸ್ ಮಾಡೋದು. ಪೆಂಡೆಂಟ್ ಟಚ್ ಅಂತೆ. ಸೊ ಇಲ್ಲಿ ಚೇಂಜ್ ಟಚ್ ಇನ್ಪುಟ್ ಸೆಟ್ಟಿಂಗ್ಸು, ಈಗ ಬಿಕಾಸ್ ನನ್ನ ಲ್ಯಾಪ್ಟಾಪು ಟಚ್ ಸ್ಕ್ರೀನ್ ಇರೋದ್ರಿಂದ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಚೇಂಜ್ ಡಬಲ್ ಟ್ಯಾಪ್ ಡಬಲ್ ಕ್ಲಿಕ್ ಪ್ರೆಸ್ ಆ್ಯಂಡ್ ಹೋಲ್ಡ್ ರೈಟ್ ಕ್ಲಿಕ್ ಅಂತ, ಈಗ ನಾನು ಸ್ಕ್ರೀನ್ ಮೇಲೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ರೈಟ್ ಕ್ಲಿಕ್ ಆಗಿ ನನಗೆ ಡಿಸ್ಪ್ಲೇ ಓಪನ್ ಮಾಡಬೇಕಾ ಕೇಳತ್ತಲ್ಲಿ. ಇಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಏನು ಮಾಡ್ಕೊಳ್ಬೋದು, ಸೊ ಚೇಂಜಸ್ ಮಾಡ್ಕೋಬೋದು. ದೆನ್ ಟ್ಯಾಬ್ಲೆಟ್ ಪಿ ಸಿ ಸೆಟ್ಟಿಂಗ್ಸ್, ಸೊ ನಾನು ಆಲ್ರೆಡಿ ಹೇಳಿದೆ ಇದೊಂದು ಹೈಬ್ರಿಡ್ ಸಿಸ್ಟಮ್ ನಾನು ಇಟ್ಕೊಂಡಿರುವಂಥದ್ದು, ಇದರಲ್ಲಿ ನಿಮಗೆ ಟ್ಯಾಬ್ಲೆಟ್ ಆಪ್ಷನ್ ಇದೆ, ಲೈಕ್ ನೀವು ಟ್ಯಾಬ್ ಥರನೂ ಏನು ಮಾಡ್ಬೋದು ಯೂಸ್ ಮಾಡ್ಬೋದು ಅಂತ. ಸೊ ಇಷ್ಟು ಬಂದು ಹಾರ್ಡ್ವೇರ್ ಮತ್ತು ಸೌಂಡ್ಗೆ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು. ಪ್ರೋಗ್ರಾಮ್ಸಲ್ಲಿ ನಾನು ಹೇಳಿದೆ ನಿಮಗೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತ, ಸಿ ಇದೇ ನಾನು ಹೇಳಿದ್ದು. ಇಲ್ಲಿ ಡಿಸ್ಪ್ಲೇ ಆಗೋ ಏನೇನು ಸಾಫ್ಟ್ವೇರ್ಸ್ಗಳಿದೆ, ಇಷ್ಟು ಸಾಫ್ಟ್ವೇರ್ಸ್ಗಳು ನೀವು ನಿಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಏನೋ ಪರ್ಟಿಕ್ಯುಲರ್ ನನಗೆ ಸಾಫ್ಟ್ವೇರ್ ಅವಶ್ಯಕತೆ ಇಲ್ಲ ಅಂತಂದರೆ ಏನು ಮಾಡ್ತೀನಿ ನಾನು, ಸೊ ಇದು ಆಟೋಮೆಟಿಕ್ಕಾಗಿ ಏನು ಮಾಡ್ತೀನಿ, ಇಲ್ಲ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ, ಸೊ ಪ್ರಿಪೇರಿಂಗ್ ಟು ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಸೊ ಈಗ ನನಗೆ ಬೇಡ, ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಸೊ ಈ ಥರ ನಿಮಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಏನೋ ಸಾಫ್ಟ್ವೇರ್ ನಿಮಗೆ ಬೇಡ ಅಂತ ಅಂದರೆ, ಸಿಂಪ್ಲಿ ಇಫ್ ಯು ಕ್ಲಿಕ್ ಅಂಡ್ ಕ್ಲಿಕ್ ಆನ್ ದ ಅನ್ಇನ್ಸ್ಟಾಲ್, ಆಟೋಮೆಟಿಕಲಿ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ವಿಲ್ ಗೆಟ್ ಅನ್ಇನ್ಸ್ಟಾಲ್. ಸೊ ದಿಸ್ ಈಸ್ ಹೌ ಯುನೋ ದ ಅನ್ಇನ್ಸ್ಟಾಲೇಷನ್ ಆಫ್ ಯುನೋ ದ ಪ್ರೋಗ್ರಾಮ್ಸ್ ವಿಲ್ ಗೋಯಿಂಗ್ ಟು ಹ್ಯಾಪನ್ ಅಂಡರ್ ಪ್ರೋಗ್ರಾಮ್ ಅಂಡ್ ಫೀಚರ್ಸ್. ಸೊ ಇದಾದಮೇಲೆ ನಿಮಗೆ ಯೂಸರ್ ಅಕೌಂಟ್ಸ್ ಬರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯೂಸರ್ ಅಕೌಂಟ್ ಟೈಪ್ ಅಂತ. ಇಲ್ಲಿ ಯೂಸರ್ ಅಕೌಂಟ್ಸ್ ಬಂದು ಇಲ್ಲಿ ನಾನು ಒಬ್ಬನೇ ಇರೋದು. ಸೊ ನಿಮ್ಗೆ ಏನಾದರೂ ಇನ್ನೊಬ್ರು ಆ್ಯಡ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಆ್ಯಡ್ ಅ ನ್ಯೂ ಯೂಸರ್ ಇನ್ ಪಿ ಸಿ ಸೆಟ್ಟಿಂಗ್ಸ್ ಅಂತಿರುತ್ತೆ, ನೀವು ಆ್ಯಡ್ ಮಾಡ್ಕೊಂಡು ಇನ್ನೊಬ್ರು ಅಕೌಂಟ್ ಯೂಸ್ ಮಾಡ್ಬೋದು. ಆ್ಯಡ್ ಮಾಡ್ಕೊಂಡಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ ಆ್ಯಂಡ್ ವೈ, ಸೊ ನಾನೇನು ಮಾಡ್ತೀನಿ, ಎಕ್ಸು ನನ್ನ ಹೊಸ ಅಕೌಂಟ್ನ ಯೂಸ್ ಮಾಡ್ತೀನಿ, ವೈ ವೈ ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ತಾನೆ. ಸೊ ಅವನು ಒಳಗಡೆ ಹೋದಾಗ ಮಾತ್ರ ಅವನೇನೇನು ಡಾಕ್ಯುಮೆಂಟ್ ಸೇವ್ ಮಾಡ್ತಾನೆ ಅದೆಲ್ಲ ಏನಾಗಿರುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಸೆಕ್ಯೂರಿಟಿ ಆಪ್ಷನ್ ವಿಚ್ ಹ್ಯಾಸ್ ಗಿವನ್. ದೆನ್ ಅಪಿಯರೆನ್ಸ್ ಆ್ಯಂಡ್ ಪರ್ಸನಲೈಸೇಷನು, ಐ ಥಿಂಕ್ ಇದು ನಾನು ನಿಮಗೆ ಹೇಳಿದ್ದೀನಿ. ಒಂದು ನಿಮ್ಮ ಟಾಸ್ಕ್ ಬಾರ್ ಯಾವ ರೀತಿ ಕಾಣಿಸ್ಬೇಕು, ಮತ್ತು ಫೈಲ್ ಎಕ್ಸ್ಪ್ಲೋರರ್ನ ಯಾವ ರೀತಿ ನಾನು ಇದು ಮಾಡಬೇಕು, ನಿಮ್ಮ ಏನೋ ನಿಮ್ಮ ಡಾಕ್ಯುಮೆಂಟ್ಸ್ನ ಫಾಂಟ್ಸು ಯಾವ್ಯಾವ ರೀತಿ ಡಿಸ್ಪ್ಲೇ ಆಗಬೇಕು, ಈ ಒಂದು ಆಪ್ಷನ್ಸ್ಗಳನ್ನ ನೀವೇನು ಮಾಡ್ಬೋದು ಇಲ್ಲಿ ಯೂಸ್ ಮಾಡ್ಬೋದು. ದೆನ್ ಕ್ಲಾಕ್ ಆ್ಯಂಡ್ ರೀಜನ್ ಬರುತ್ತೆ. ಸೊ ಇಲ್ಲಿ ಬಂದು ನಿಮ್ಮ ಡೇಟು ಟೈಮು ಮತ್ತು ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಆ ಫಾರ್ಮೆಟ್ಸ್ಗಳನ್ನ ಚೇಂಜ್ ಮಾಡಬೇಕು ಅಂದರೆ ಈ ಕ್ಲಿಕ್ ಆ್ಯಂಡ್ ಸಾರಿ ಕ್ಲಾಕ್ ಆ್ಯಂಡ್ ರೀಜನ್ಗೆ ಹೋಗ್ತೀರಾ. ಇಲ್ಲಿ ಸೆಟ್ ದ ಟೈಮ್ ಆ್ಯಂಡ್ ಡೇಟು, ಟೈಮ್ ಝೋನು, ಡಿಫ್ರೆಂಟ್ ಟೈಮ್ ಝೋನ್ಸ್ದು ಕ್ಲಾಕ್ನ ಆ್ಯಡ್ ಮಾಡೋದಿದ್ರೆ ಆ್ಯಡ್ ಮಾಡಿ, ಡೇಟು ಟೈಮು ಫಾರ್ಮೆಟ್ನ ಚೇಂಜ್ ಮಾಡೋದಿದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈ ಥರ ಒಂದು ಆಪ್ಷನ್ಸ್ಗಳನ್ನ ಏನು ಮಾಡಿದ್ದಾರೆ ನಿಮ್ಮ ಸಿಸ್ಟಮ್ ಟೂಲ್ಸಲ್ಲಿ ಇಟ್ಕೊಂಡಿದ್ದಾರೆ. ಸೊ ಐ ಥಿಂಕ್ ನೀವೇನಾದರೂ
ಲ್ಯಾಬ್ರೇಟ್ರಿಗೆ ಹೋಗಿ ಅಥವಾ ಲ್ಯಾಬ್ಗಳಿಗೆ ಹೋಗಿ ನೀವು ವರ್ಕ್ ಮಾಡಬೇಕಾದಾಗ ದಯವಿಟ್ಟು ಇವನ್ನೆಲ್ಲನೂ ಒಂದ್ಸಲಿ ಅಬ್ಸರ್ವ್ ಮಾಡಿ. ಸೊ ಯಾವ ರೀತಿ ಇವೆಲ್ಲವೂ ವರ್ಕ್ ಆಗುತ್ತೆ ಅಂತ, ಸೊ ದೇರ್ ಯು ವಿಲ್ ಗೆಟ್ ಅ ಕ್ಲಾರಿಟಿ ಹೌ ಎಕ್ಸಾಕ್ಟ್ಲಿ ದೀಸ್ ಸಿಸ್ಟಮ್ ಟೂಲ್ಸ್ ವರ್ಕ್ಸ್ ಅಂತ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ನೋ ಟುಡೇಸ್ ಕ್ಲಾಸ್. ಇಟ್ ಈಸ್ ರಿಗಾರ್ಡಿಂಗ್ ಯುವರ್ ಯೂಸಿಂಗ್ ಆಫ್ ಸ್ಕ್ಯಾನರ್ ಆಸ್ ವೆಲ್ ಆಸ್ ಸಿಸ್ಟಮ್ ಟೂಲ್ಸ್. ಥ್ಯಾಂಕ್ ಯು.